फ्रेंड्स वेलकम टू अवर चैनल रेडी कंस्ट्रक्शन फ्रेंड्स ना शेरवाल टेक्नोलॉजी बैठे डिस्कस तुम जन के डौटी शेरवाल टेक्नोलॉजी अरे ऐन हें यूजो रीति यूजा यूजबू तुम जन के डौटी आ डौटल ना क्लारीफाई प्राइस एस्टाबू सह ना डिस्कसिवीन फस्ट नम चल वसीटे सब्सक्रेबी कंस्ट्रक्शन बेस एल रीति वीडियोसू नम चलबल फॉलो ಇವಾಗ ನಾವು ಶೇರ್ವಾಲ್ ಟೆಕ್ನಾಲಜಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಈ ಶೇರ್ವಾಲ್ ಟೆಕ್ನಾಲಜಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಕಾಂಕ್ರೀಟ್ ಮೇಡ್ ಎ ಟು ಝೆಡ್ ಪ್ರತಿ ಕಾಲಮ್ ಇಂದ ಹಿಡಿದು ಬೀಮ್ ಅಥವಾ ಯಾವುದೇ ರೀತಿ ವಾಲ್ಸ್ ಬರಲ್ಲ ಅದರಲ್ಲಿ ಕಂಪ್ಲೀಟ್ಲಿ ನಾವು ಸ್ಲ್ಯಾಬಿಂಗ್ ಹಾಕ್ತೀವೋ ಅದೇ ರೀತಿ ನಿಮಗೆ ವಾಲ್ಸು ಸಹ ನೀವು ಕಾಂಕ್ರೀಟಲ್ಲೇ ಬಿಲ್ಡ್ ಮಾಡ್ತಾರೆ ಕಂಬಿಯೆಲ್ಲ ಫಿಟ್ ಮಾಡಿಬಿಟ್ಟು ಅದರಿಂದ ಅದಕ್ಕೆ ಪರ್ಫೆಕ್ಟ್ ಪ್ಲಾನಿಂಗ್ ಬೇಕು ಏನಾದರೂ ಬ್ರಿಕ್ಸಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ದಂಗೆ ಒನ್ ಟೈಮ್ ಇಲ್ಲಿ ವಿಂಡೋ ಹಾಕ್ಬಿಟ್ಟು ಆಮೇಲೆ ಚೇಂಜ್ ಮಾಡ್ತೀವಿ ವಾಸ್ತು ಪ್ರಕಾರ ಇರಬೇಕು ಅಂದ್ಬಿಟ್ಟು ಏನಾದರೂ ಆ ರೀತಿ ಏನಾದರೂ ಅಂದ್ಕೊಂಡ್ರೆ ಆ ರೀತಿ ಪಾಸಿಬಲ್ ಆಗಲ್ಲ ಕಂಪ್ಲೀಟ್ಲಿ ಫಸ್ಟ್ ಟೈಮೇ ನೀವು ಕಂಪ್ಲೀಟಾಗಿ ಪ್ಲ್ಯಾನಿಂಗ್ ಮಾಡ್ಕೊಂಡು ಒಂದೇ ಸ್ಟೇಜಲ್ಲಿ ನೀವು ಕಟ್ಟಬೇಕು ನೀವೇನಾದರೂ ಆಮೇಲೆ ಚೇಂಜ್ ಮಾಡಿಸ್ಕೊತೀವಿ ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ ಇದನ್ನು ಬ್ರೇಕ್ ಮಾಡಿಬಿಟ್ಟು ಮತ್ತು ಕಂಬೆ ಎಲ್ಲ ಕೊಟ್ಟಿರ್ತಾರೆ ಅದನ್ನೆಲ್ಲ ಬ್ರೇಕ್ ಮಾಡಬೇಕಾಗುತ್ತೆ ಅದರಿಂದ ಕಂಪ್ಲೀಟ್ ಬಿಲ್ಡಿಂಗ್ ಡಿಸ್ಟರ್ಬ್ ಆಗುತ್ತೆ ಅದರಿಂದ ನೀವು ಕಂಪ್ಲೀಟ್ಲಿ ಒಂದೇ ಪ್ಲ್ಯಾನಲ್ಲಿ ಪರ್ಫೆಕ್ಟ್ ಆಗಿರಬೇಕು ಆ ರೀತಿ ಪ್ಲ್ಯಾನಲ್ಲಿ ಮಾತ್ರ ನೀವು ಕನ್ಸ್ಟ್ರಕ್ಷನ್ ಮಾಡಬೇಕಾಗುತ್ತೆ ಆದರೆ ನೀವು ರೆಡ್ ಬ್ರಿಕ್ಸ್ ಅಲ್ಲಾಗಲಿ ಅಥವಾ ಎ ಸಿ ಸಿ ಬ್ಲಾಕ್ಸ್ ಅಲ್ಲಾಗಲಿ ಅಥವಾ ಸಿಮೆಂಟ್ ಬ್ಲಾಕ್ಸ್ ಅಲ್ಲಾದರೆ ನೀವು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಈ ರೀತಿ ಪ್ರಾಬ್ಲಮ್ಸ್ ಬರಲ್ಲ ನಿಮಗೆ ಯಾವಾಗ ಬೇಕಾದರೂ ನೀವು ಕನ್ಸ್ಟ್ರಕ್ಷನ್ ಮಾಡ್ಕೊಬೋದು ರಿನೋಲ್ಟ್ ಮಾಡಿಸ್ಕೊಬೋದು ಆದರೆ ನಿಮಗೆ ಈ ರೀತಿ ಶೇರ್ವಾಲ್ ಟೆಕ್ನಾಲಜಿಯಲ್ಲಿ ಆ ರೀತಿ ರಿನೋಲ್ಟ್ ಮಾಡಿಸ್ಕೊಳೋಕ್ಕಾಗಲ್ಲ ಯಾವ ಪ್ಲೇಸಲ್ಲಿ ಏನು ಕೊಟ್ಟಿರ್ತೀರೋ ಅದೇ ಪ್ಲೇಸಲ್ಲಿ ಇರಬೇಕಾಗುತ್ತೆ ಅದೊಂದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ ನಮಗೆ ಅಂದರೆ ರೆಡ್ ಬ್ರಿಕ್ಸಲ್ಲಿ ಏನಾದರೂ ಕನ್ಸ್ಟ್ರಕ್ಷನ್ ಮಾಡಿದ್ರೆ ನಮಗೆ ಕಾಲಮ್ ಸಪ್ರೇಟಾಗಿ ಬರುತ್ತೆ ಆಮೇಲೆ ವಾಲ್ ಸಪ್ರೇಟಾಗಿ ಬರುತ್ತೆ ಆಮೇಲೆ ಸ್ಲ್ಯಾಬ್ ಸಪ್ರೇಟಾಗಿ ಇರುತ್ತೆ ಅದಕ್ಕೆ ಏರ್ಲೈನ್ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರುತ್ತೆ ಯಾಕಂದರೆ ತುಂಬ ಜಾಯಿಂಟ್ ಬರೋದರಿಂದ ನಿಮಗೆ ಏರ್ಲೈನ್ ಕ್ರ್ಯಾಕ್ಸು ಸಹ ಬರೋ ಚಾನ್ಸಸ್ ಇರುತ್ತೆ ಆದರೆ ಶೇರ್ವಾಲ್ ಟೆಕ್ನಾಲಜಿಯಲ್ಲಿ ಕಂಪ್ಲೀಟ್ಲಿ ಸಿಂಗಲ್ ಅಟ್ಯಾಚ್ಮೆಂಟ್ ಇರೋದರಿಂದ ನಿಮಗೆ ಯಾವುದೇ ರೀತಿ ಕ್ರ್ಯಾಕ್ಸ್ ಬರೋ ಚಾನ್ಸಸ್ ಇರಲ್ಲ ಕಂಪ್ಲೀಟ್ಲಿ ಸಿಮೆಂಟ್ ಮೇಡ್ ಆಗಿರುತ್ತೆ ತುಂಬ ಸ್ಟ್ರಾಂಗ್ ಆಗಿರುತ್ತೆ ಲೈಫ್ ಟೈಮು ಸಹ ತುಂಬ ಚೆನ್ನಾಗಿರುತ್ತೆ ಯಾವುದೇ ರೀತಿ ಭೂಕಂಪ ಆಗಲಿ ಯಾವುದೇ ರೀತಿ ವೈಬ್ರೇಷನ್ ಬಂದರೂ ಸಹ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ ಕಂಪ್ಲೀಟ್ಲಿ ಸ್ಟ್ರಾಂಗ್ ಆಗಿರುತ್ತೆ ಅದಕ್ಕೆ ಈ ರೀತಿ ಮೆಟೀರಿಯಲ್ನ ನೀವು ಕಂಪ್ಲೀಟ್ಲಿ ನಿಮ್ಮ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಯೂಸ್ ಮಾಡ್ಬೋದು ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ ಇದರಲ್ಲಿ ಲೈಫ್ ಟೈಮು ಸಹ ತುಂಬ ಚೆನ್ನಾಗಿರುತ್ತೆ ಇವಾಗ ಈ ಶೇರ್ವಾಲ್ ಟೆಕ್ನಾಲಜಿನಲ್ಲಿ ಡೆತ್ ಲೋಡ್ ಮತ್ತು ಲೈವ್ ಲೋಡ್ ಅಂದ್ಬಿಟ್ಟು ಇರುತ್ತೆ ಈ ಡೆತ್ ಲೋಡ್ಗೆ ಎಕ್ಸಾಂಪಲ್ ಬಂದ್ಬಿಟ್ಟು ನಾವು ಸ್ಲ್ಯಾಬು ಬೀಮ್ಸು ಕಾಲಮ್ಸ್ ಮತ್ತು ಯಾವುದೇ ರೀತಿ ವಾಲ್ಸ್ ಇದ್ರು ಸಹ ಇದು ಬಂದ್ಬಿಟ್ಟು ಡೆತ್ ಲೋಡ್ ಡೆತ್ ಲೋಡ್ ಅಂದರೆ ಕಂಪ್ಲೀಟ್ಲಿ ನಮ್ಮ ಬಿಲ್ಡಿಂಗ್ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷನೂ ಪರ್ಮನೆಂಟಾಗಿ ಯಾವುದು ಇರುತ್ತೋ ಮೆಟೀರಿಯಲು ಅದನ್ನು ಡೆತ್ ಲೋಡ್ ಅಂತ ನಾವು ಕರಿತೀವಿ ಆದರೆ ಲೈವ್ ಲೋಡ್ ಅಂದರೆ ನಾವು ಎಷ್ಟು ಜನ ವಾಸ ಮಾಡ್ತೀವಿ ಅಥವಾ ಯಾವುದೇ ರೀತಿ ಮಂಚ ಆಗಲಿ ಬೀರು ಆಗಲಿ ಯಾವುದೇ ರೀತಿ ಮೆಟೀರಿಯಲ್ ಇರುತ್ತಲ್ಲ ಅದನ್ನು ಒಂದು ದಿವಸ ಇಲ್ಲಿಕ್ಬಿಟ್ಟು ನೆಕ್ಸ್ಟ್ ದಿನ ಶಿಫ್ಟ್ ಮಾಡ್ತೀವಲ್ಲ ಆ ರೀತಿ ಮೆಟೀರಿಯಲನ್ನು ನಾವು ಲೈವ್ ಲೋಡ್ ಅಂದ್ಬಿಟ್ಟು ಕರಿತೀವಿ ಅದರಿಂದ ನಿಮಗೆ ಯಾವುದೇ ರೀತಿ ಲೋಡ್ ಇದ್ದರೂ ಸಹ ನಿಮಗೆ ಪ್ರಾಬ್ಲಮ್ಸ್ ಆಗಲ್ಲ ಇದು ಶೇರ್ವಾಲ್ ಟೆಕ್ನಾಲಜಿ ಬಂದ್ಬಿಟ್ಟು ಕಂಪ್ಲೀಟ್ಲಿ ಸೇಫ್ ಇರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ ಇದರ ಡಿಸ್ಅಡ್ವಾಂಟೇಜಸ್ ಏನು ಅಂದ್ಬಿಟ್ಟು ನಾವು ಇವಾಗ ಡಿಸ್ಕಸ್ ಮಾಡ್ತಾ ಇದ್ದೀವಿ ಫಸ್ಟ್ ಆಫ್ ಆಲ್ ಇದರ ಡಿಸ್ಅಡ್ವಾಂಟೇಜಸ್ ಏನಂದರೆ ಎಲೆಕ್ಟ್ರಿಕ್ ಪೈಪ್ ಆಗಲಿ ಅಥವಾ ಪ್ಲಂಬಿಂಗ್ ಪೈಪ್ ಆಗಲಿ ಯಾವುದೇ ರೀತಿ ಪೈಪ್ನ ನಾವು ಕನ್ಸ್ಟ್ರಕ್ಷನ್ ಮಾಡಬೇಕಾದ್ರೆ ಕಾಂಕ್ರೀಟ್ ಆಗಬೇಕಾದ್ರೆ ನಾವು ಇದನ್ನು ಫಿಟ್ ಮಾಡಬೇಕು ಇದರ ಸೆಂಟ್ರಿಂಗ್ ಯಾವಾಗ ಹೊಡಿತೀವೋ ಆ ಟೈಮ್ನಲ್ಲಿ ಇದನ್ನು ಫಿಟ್ ಮಾಡಬೇಕಾಗುತ್ತೆ ಸೆಂಟ್ರಿಂಗ್ ಯಾವಾಗ ಹೊಡಿತೀವೋ ಆವಾಗ ಇದನ್ನು ಫಿಟ್ ಮಾಡಬೇಕಾಗುತ್ತೆ ಎಲೆಕ್ಟ್ರಿಕ್ ಪೈಪ್ಸ್ ಆಗಲಿ ಪ್ಲಂಬಿಂಗ್ ಪೈಪ್ಸ್ ಆಗಲಿ ಈ ರೀತಿ ಅವಾಗ ಫಿಟ್ ಮಾಡೋದ್ರಿಂದ ನಮಗೆ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ನೀವೇನಾದರೂ ಕಂಪ್ಲೀಟ್ಲಿ ಬಿಲ್ಡಿಂಗ್ ಕಂಪ್ಲೀಟ್ ಆದಮೇಲೆ ರೆಡ್ ಬ್ರಿಕ್ಸಲ್ಲಾಗಲಿ ಅಥವಾ ಎ ಸಿ ಸಿ ಬ್ಲಾಕ್ನಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತೀವಲ್ಲ ಆ ರೀತಿ ಏನಾದರೂ ಕನ್ಸ್ಟ್ರಕ್ಷನ್ ಮಾಡ್ತೀವಂದರೆ ಒಡೆದಾಕ್ಬಿಟ್ಟು ಅದರಲ್ಲಿ ಸೆಂಟ್ರಲ್ ಪೈಪ್ ಕೊಡ್ತೀವಂದ್ರೆ ಈ ರೀತಿ ಪಾಸಿಬಲ್ ಆಗಲ್ಲ ಇದರಲ್ಲಿ ಕಂಪ್ಲೀಟ್ಲಿ ನಾವು ಯಾವಾಗ ಕಾಂಕ್ರೀಟ್ ಹಾಕ್ತೀವೋ ಆ ಕಾಂಕ್ರೀಟ್ ಹಾಕೋ ಟೈಮ್ನಲ್ಲಿ ನೀವು ಸೆಂಟ್ರಿಂಗ್ ಹೊಡೆದಾಗ ನೀವು ಫಿಕ್ಸ್ ಮಾಡಬೇಕಾಗುತ್ತೆ ಇದೊಂದು ಡಿಸ್ಅಡ್ವಾಂಟೇಜಸ್ ಆಗುತ್ತೆ ನಿಮಗೆ ನೆಕ್ಸ್ಟ್ ಬಂದ್ಬಿಟ್ಟು ಇವಾಗ ನಾವು ಇದರ ಪ್ಲಾಸ್ಟಿಂಗ್ ಪ್ಲಾಸ್ಟಿಂಗ್ ಕಾಸ್ಟ್ ತುಂಬ ಅಂದರೆ ತುಂಬ ಕಡಿಮೆ ಆಗುತ್ತೆ ಇದರ ಪ್ಲಾಸ್ಟಿಂಗ್ ಅವಶ್ಯಕತೆ ಇಲ್ಲ ನೀವು ಕಂಪ್ಲೀಟ್ಲಿ ಕಾಂಕ್ರೀಟ್ ಮೇಡ್ ಆಗಿರೋದ್ರೆ ನಿಮಗೆ ಸ್ಮೂತಾಗಿ ಬರುತ್ತೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗಲ್ಲ ಡೈರೆಕ್ಟ್ ಇದಕ್ಕೆ ಪುಟ್ಟಿ ಹೊಡೆದ್ಬಿಟ್ಟು ಆಮೇಲೆ ನೀವು ಪೇಂಟಿಂಗ್ ಮಾಡಿಸ್ಕೊಬೋದು ಪ್ಲಾಸ್ಟಿಂಗ್ ಕಾಸ್ಟ್ ಎಷ್ಟಿದೆಯೋ ಅದ್ರ ಪ್ರೈಸು ಸಹ ನಮಗೆ ಡಿಕ್ರೀಸ್ ಆಗುತ್ತೆ ಲೇಬರ್ ಕಾಸ್ಟ್ ಆಗಲಿ ಪ್ಲಾಸ್ಟಿಂಗ್ ಕಾಸ್ಟ್ ಆಗಲಿ ನಮಗೆ ಡಿಕ್ರೀಸ್ ಆಗುತ್ತೆ ಏನಾದರೂ ಈ ರೀತಿ ಶೇರ್ವೆಲ್ ಟೆಕ್ನಾಲಜಿನ ಯೂಸ್ ಮಾಡ್ತಾ ನಿಮಗೆ ಯಾವುದೇ ರೀತಿ ಡಿಸ್ಅಡ್ವಾಂಟೇಜಸ್ ಇಲ್ಲ ನೀವು ಕಂಪ್ಲೀಟ್ಲಿ ಬಿಲ್ಡ್ ಮಾಡ್ಕೊಬೋದು ನಿಮ್ಮ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ತುಂಬ ಸ್ಟ್ರಾಂಗ್ ಇರುತ್ತೆ ಲೈಫ್ ಟೈಮ್ ಸಹ ತುಂಬ ಚೆನ್ನಾಗಿ ಬರುತ್ತೆ ಆದರೆ ನಿಮಗೆ ಎ ಸಿ ಸಿ ಬ್ಲಾಕ್ಸಲ್ಲಾಗಲಿ ರೆಡ್ ಬ್ರಿಕ್ಸ್ನಲ್ಲಾಗಲಿ ಪ್ರೈಸ್ ಏನಾಗುತ್ತೋ ಅದಕ್ಕೂ ಸಹ ಸ್ವಲ್ಪ ಪ್ರೈಸ್ ಜಾಸ್ತಿ ಆಗುತ್ತೆ ಪ್ರೈಸ್ ಸ್ವಲ್ಪ ಜಾಸ್ತಿ ಆದರೂ ಪರವಾಗಿಲ್ಲ ನಮಗೆ ಬಿಲ್ಡಿಂಗ್ ಚೆನ್ನಾಗಿರಬೇಕು ಅಂದ್ಕೊಂಡ್ರೆ ನೀವು ಈ ರೀತಿ ಬ್ಲಾಕ್ಸ್ನ ಕನ್ಸ್ಟ್ರಕ್ಷನ್ ಮಾಡ್ಕೊಬೋದು ಆದರೆ ರೆಡ್ ಬ್ರಿಕ್ಸಲ್ಲಿ ಏನು ಪ್ರೈಸ್ ಆಗುತ್ತೋ ಅದಕ್ಕೂ ಸ್ವಲ್ಪ ಜಾಸ್ತಿನೇ ಪ್ರೈಸ್ ಆಗ್ಬೋದು ಇದರಲ್ಲಿ ಆದ್ದರಿಂದ ನಿಮಗೆ ಡಿಸ್ಅಡ್ವಾಂಟೇಜಸ್ ಆಗುತ್ತೆ ನೀವೇನಾದರೂ ಪ್ರೈಸ್ ಜಾಸ್ತಿ ಆದರೂ ಪರವಾಗಿಲ್ಲ ಬಿಲ್ಡಿಂಗ್ ಪರ್ಫೆಕ್ಟ್ ಆಗಿರಬೇಕು ಸ್ಟ್ರಾಂಗ್ ಆಗಿರಬೇಕು ಅಂದರೆ ಈ ರೀತಿ ಬ್ಲಾಕ್ಸ್
ಈ ರೀತಿ ಶೇರ್ ವಾಲ್ ಟೆಕ್ನಾಲಜಿನ ನಿಮ್ಮ ಕನ್ಸ್ಟ್ರಕ್ಷನ್ ಸೈಟ್ನಲ್ಲಿ ಯೂಸ್ ಮಾಡ್ಬೋದು, ಯಾವುದೇ ರೀತಿ ಪ್ರಾಬ್ಲಮ್ಸ್ ಆಗೋಲ್ಲ, ಲೈಫ್ ಟೈಮು ಸಹ ತುಂಬ ಚೆನ್ನಾಗಿರುತ್ತೆ. ನೀವೇನಾದರೂ ಫಸ್ಟ್ ನಮ್ಮ ಚಾನಲ್ನ ವಿಸಿಟ್ ಮಾಡಿದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕನ್ಸ್ಟ್ರಕ್ಷನ್ ಬೇಸ್ ಎಲ್ಲ ರೀತಿ ವೀಡಿಯೋಸು ನಮ್ಮ ಚಾನಲಲ್ಲಿ ಅವೈಲೇಬಲ್ ಇದೆ. ಯಾವುದೇ ರೀತಿ ಕನ್ಸ್ಟ್ರಕ್ಷನ್ ಇನ್ಫಾರ್ಮೇಷನ್ ಬೇಕು ಅಂದರೆ ನಮಗೆ ಕಾಂಟ್ಯಾಕ್ಟ್ ಮಾಡಿ. ಥ್ಯಾಂಕ್ ಯು.